ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹಿಂಗಾರು ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಬೆಂಗಳೂರು ಜನತೆ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ನೀರೋ ನೀರು, ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರ ಪರದಾಟ. ನಿನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರಲ್ಲಿ ಅವಾಂತರಗಳ ಸರಮಾಲೆ. ಬಿನ್ನಿಪೇಟೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಕಾಂಪೌಂಡ್ ಕುಸಿದು ಅವಘಡ. 20ಕ್ಕೂ ಹೆಚ್ಚು ಬೈಕ್ ಜಖಂ. ಮನೆಯಿಂದ ಹೊರಬರಲಾಗದೆ ಸ್ಥಳೀಯರ ಒದ್ದಾಟ. ಭಾರೀ ಮಳೆಗೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಜಲಾವೃತ. ಜಲದಿಗ್ಬಂಧನಕ್ಕೆ ಒಳಗಾಗಿ 2000ಕ್ಕೂ ಅಧಿಕ ನಿವಾಸಿಗಳ ಪರದಾಟ. ಟ್ರ್ಯಾಕ್ಟರ್ ಬೋಟ್ ಮೂಲಕ ಅಗತ್ಯ ವಸ್ತು ಪೂರೈಕೆ. ಧಾರಾಕಾರ ಮಳೆಗೆ ಕೆರೆಯಂತಾದ ಕೆಆರ್ ಮಾರ್ಕೆಟ್. ಭಾರೀ ಮಳೆಗೆ ಕೊಚ್ಚಿ ಹೋದ ಹೂವು ಹಣ್ಣು ತರಕಾರಿಗಳು. ಸೂಕ್ತ ಕ್ರಮ ಕೈಗೊಳ್ಳದಿದ್ದಕ್ಕೆ ಬಿಬಿಎಂಪಿ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ವರ್ಣನೆ ಆರ್ಭಟ. ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಳೆ ಅಡ್ಡಿ. ವರ್ಷಧಾರಿಯ ನಡುವೆಯೂ ಕಾರ್ಯಕ್ರಮ ವೀಕ್ಷಿಸಿದ ಜನರು. ಗದಗ್ನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಲವು ಅವಾಂತರ ಸೃಷ್ಟಿ. ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 2-3 ಲಕ್ಷ ಖರ್ಚು ಮಾಡಿ ಬೆಳೆದ ಮೆಕ್ಕೆಜೋಳ ನೆಲಪಾಲು. ಫಸಲು ಬರುವ ಮುನ್ನವೇ ಬೆಳೆ ಸಂಪೂರ್ಣ ಹಾನಿಯಾಗಿದ್ದಕ್ಕೆ ರೈತರ ಕಣ್ಣೀರು. ನಮ್ಮ ಬಿಸನಹಳ್ಳಿಗೆ ಬಸ್ ನಿಲ್ಲಿಸದಿದ್ದರೆ ಬಸ್ಗೆ ಕಲ್ಲು ಹೊಡಿತೀವಿ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮುಂದೆಯೇ ಮಹಿಳೆ ಆವಾಜ್. ಕೂಡಲೇ ಬಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸಚಿವ ತಾಕೀತು. ಉಪಚುನಾವಣೆ ಘೋಷಣೆಗೆ ಕ್ಷಣಗಣನೆ ಹಿನ್ನೆಲೆ ರಾಜಕೀಯ ಚಟುವಟಿಕೆ ಬಿರುಸು. ಡಿಸಿಎಂ ಡಿಕೆ ಭೇಟಿ ಬೆನ್ನಲ್ಲೆ ಇವತ್ತು ಕೇಂದ್ರ ಸಚಿವ ಎಚ್ಡಿಕೆ ಚನ್ನಪಟ್ಟಣಕ್ಕೆ ಭೇಟಿ. ಸಿಪಿವೈ ಹಾಗೂ ನಿಖಿಲ್ ಮಧ್ಯೆ ದೋಸ್ತಿ ಅಭ್ಯರ್ಥಿ ಯಾರೆಂಬುದು ಭಾರೀ ಕುತೂಹಲ. ಎಚ್ಎಂಟಿ ಕಂಪನಿ ಪುನಶ್ಚೇತನಕ್ಕೆ ಟೊಂಕ ಕಟ್ಟಿ ನಿಂತ ಕೇಂದ್ರ ಸಚಿವ ಎಚ್ಡಿಕೆ. ಜಾಲಹಳ್ಳಿಯಲ್ಲಿರುವ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ. ಕಾರ್ಖಾನೆಯನ್ನ ಉಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ. ಸಾವರ್ಕರ್ ವಿರುದ್ಧದ ಹೇಳಿಕೆಗೆ ಆಕ್ರೋಶದ ಬೆನ್ನಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಉಲ್ಟ. ನಾನು ಗಾಂಧಿ ಮತ್ತು ಸಾವರ್ಕರ್ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತ್ರ ಹೇಳಿದ್ದೀನಿ, ಸಾವರ್ಕರನ್ನ ಟೀಕಿಸಿಲ್ಲ, ನೆಗೆಟಿವ್ ಮಾತನಾಡಿಲ್ಲ ಅಂತ ಸಮರ್ಥನೆ. ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಮೂಡ ಬಿಟ್ಟರೆ ಮಾತಾಡಲು ಬೇರೇನೂ ಇಲ್ಲ. ಕೇಂದ್ರದ ಹಲವು ಸಚಿವರ ವಿರುದ್ಧ ಅಪರಾಧದ ಆರೋಪಗಳು ಇವೆ. ಚುನಾವಣಾ ಬಾಂಡ್ ವಿಚಾರದಲ್ಲಿ ಮೋದಿ ರಾಜೀನಾಮೆ ಕೊಡಬೇಕಲ್ವಾ ಅಂತ ಮತ್ತೊಮ್ಮೆ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ. ಆರ್ಎಸ್ಎಸ್ ಬಿಜೆಪಿ ಜಾತಿ ಜನಗಣತಿ ವಿರೋಧಿಸಿದ್ದಲ್ಲ ನೆಹರು. ನ್ಯಾಯಕ್ಕಾಗಿ ಮುಂದುವರೆದ್ರೆ ಸಮಸ್ಯೆ ಇಲ್ಲ, ಜಾತಿ ಎತ್ತಿಕಟ್ಟಿ ರಾಜಕೀಯಕ್ಕೆ ಮಾಡಿದ್ರೆ ಕ್ಷಮಿಸಲ್ಲ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿ. ಹಳಿ ತಪ್ಪಿದ ಪೆಟ್ರೋಲಿಯಂ ತೈಲ ಸಾಗಿಸುವ ಗೂಡ್ಸ್ ರೈಲು. ವ್ಯಾಗನ್ಗಳಿಂದ ಹೊರಚೆಲ್ಲಿದ ಡೀಸೆಲ್ ಅನ್ನ ಕ್ಯಾನ್ನಲ್ಲಿ ತುಂಬಿಕೊಂಡ ಸ್ಥಳೀಯರು. ಮಧ್ಯಪ್ರದೇಶದಲ್ಲಿ ರತ್ಲಾಮ್ ಜಿಲ್ಲೆಯಲ್ಲಿ ಘಟನೆ. ದೆಹಲಿ ಮುಂಬೈ ಮಾರ್ಗದ ರೈಲ್ವೆ ಯಾರ್ಡ್ ಬಳಿ ಘಟನೆ. ಪಾಲಿಯನ್ನ ಶಾಸ್ತ್ರೀಯ ಭಾಷೆಯನ್ನಾಗಿ ಗುರುತಿಸಿದ್ದಕ್ಕೆ ಪ್ರಧಾನಿ ಮೋದಿಗೆ ಧನ್ಯವಾದ. ಮುಂಬೈನಲ್ಲಿ ಪ್ರಧಾನಿ ಮೋದಿ ಭೇಟಿಯಾಗಿ ಸರ್ಕಾರದ ನಿರ್ಧಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಬೌದ್ಧ ನಾಯಕರು. ಮೆಚ್ಚುಗೆಯ ಸಂಕೇತವಾಗಿ ಪಾಲಿಯ ಕೆಲ ಪದ್ಯಗಳ ಪಠಣೆ. ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಆತ್ಮಕಥನ ಶೀಘ್ರದಲ್ಲೇ ಪ್ರಕಟ. ಕೊನೆಗೂ ಅಂತಿಮ ಹಂತ ತಲುಪಿದ ಮುದ್ರಣ ಕಾರ್ಯ. ಪೆಂಗ್ವಿನ್ ರ್ಯಾಂಡಮ್ ಹೌಸ್ನಿಂದ ಆತ್ಮಕಥೆ ಪ್ರಕಟ. ಎಸ್ಸಿಒ ಶೃಂಗದ ವೇಳೆ ಪಾಕ್ ಜೊತೆ ಚರ್ಚೆ ಇಲ್ಲ, ಅಲ್ಲಿನ ಪರಿಸ್ಥಿತಿಗೆ ತಕ್ಕವಾಗಿ ವರ್ತಿಸುತ್ತೇನೆಂದ ವಿದೇಶಾಂಗ ಸಚಿವ ಜೈಶಂಕರ್. ಇತ್ತ ಪಾಕ್ ಸರ್ಕಾರದ ವಿರುದ್ಧ ಹೋರಾಡಲು ನಮ್ಮೊಂದಿಗೆ ಬನ್ನಿ ಅಂತ ಇಮ್ರಾನ್ ಖಾನ್ ಕರೆ. 10 ವರ್ಷ ಗುಹೆಯಲ್ಲಿ ಧ್ಯಾನದಲ್ಲಿದ್ದರಂತೆ 100ಕ್ಕೂ ಅಧಿಕ ಪ್ರಾಯದ ಸಿಯಾರಾಮ್ ಬಾಬಾ. ಬೆಂಗಳೂರು ಸಮೀಪದ ಗುಹೆಯೊಳಗೆ ರಾಮನ ಧ್ಯಾನ. ಗುಹೆಯಲ್ಲಿದ್ದ ಬಾಬಾರನ್ನ ಹೊರ ಕರೆ ತಂದ ಸ್ಥಳೀಯರು.
ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಇಂದು ನಿರ್ಣಾಯಕ. ಭಾರತದ ಜೊತೆಗೆ ಪಾಕು ಮಾಡು ಇಲ್ಲವೇ ಮಡಿ ಪಂದ್ಯ. ಸೋತ್ರೆ ಗುಂಪು ಹಂತದಿಂದಲೇ ಹೊರಬೀಳುವುದು ಬಹುತೇಕ ಖಚಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.